ಅತ್ಯಾಧುನಿಕ ಯಂತ್ರೋಪಕರಣಗಳ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ನಾಳೆ ಸಿಎಂ ರಿಂದ ಲೋಕಾರ್ಪಣೆ ಹೈದರಾಬಾದ್ ಕರ್ನಾಟಕ ಭಾಗದ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆ ಇಲ್ಲಿಯೇ ಲಭ್ಯ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ನಾಳೆ ಬೆಳಗ್ಗೆ 11:30ಕ್ಕೆ ಕಲಬುರಗಿಗೆ ಆಗಮಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆ ಬಾಬು ಜಗಜೀವನ್ ರಾಮ್ ಮೂರ್ತಿ ಅನಾವರಣ ಪ್ರತಿಭಾ ಪುರಸ್ಕಾರ ಮಾಡಲಿರುವ ಮುಖ್ಯಮಂತ್ರಿಗಳು ಜಸ್ಕಂ ಇಲಾಖೆಯಲ್ಲಿ ಹಮ್ಮಿಕೊಂಡ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರಿಂದ ಉದ್ಘಾಟನೆ ಇಂದು ಕನ್ನಡ ಭವನದಲ್ಲಿ ಜರುಗಿತು ಕರಿಬಸವೇಶ್ವರ ವೈದಿಕ ಸಂಸ್ಥಾನ ಶಿಬಿರದ ಸಮಾರೋಪ ರೇವಣಸಿದ ಶಿವಾಚಾರ್ಯರಿಂದ ಸಮಾರಂಭದ ಉದ್ಘಾಟನೆ ಸುಮಾರು 8-10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆ ಅನಾವರಣ ಕನಸು ಸಿಎಂ ಸಿದ್ದರಾಮಯ್ಯ ಅವರಿಂದ ನನಸಾಗಲಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಒತ್ತಾಯ ಎಸ್ ಫಾರ್ ಸೋಶಿಯಲ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಮೇ 28 ರಂದು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಈ ಪ್ರಯುಕ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪ್ರದಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಸರ್ಕಾರ ತೊಗರಿ ಖರೀದಿ ಮುಂದುವರಿಸುವಂತೆ ಆಗ್ರಹಿಸಿ ನಾಳೆ ಪ್ರತಿಭಟನೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ನಿರ್ಧಾರ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕಲಬುರಗಿ ಪೀಠಕ್ಕೆ ನ್ಯಾಯಾಧೀಶರನ್ನು ನಿಯುಕ್ತಿ ಮಾಡುವಂತೆ ಒತ್ತಾಯ ಇಂಡಿಯನ್ ಅಸೋಸಿಯೇಷನ್ ಆಫ್ ಲಾಯರ್ಸ್ ಹೈದರಾಬಾದ್ ಕರ್ನಾಟಕ ಚಾಪ್ಟರ್ ವತಿಯಿಂದ ಮನವಿ ಸರ್ಕಾರಿ ವಸತಿ ನಿಲಯಗಳಲ್ಲಿ ಹೊರಗುತ್ತಿಗೆ ನೌಕರರನ್ನು ಖಾಯಂ ಮಾಡಿಕೊಳ್ಳುವಂತೆ ಒತ್ತಾಯ ಸಿಪಿಐಎಂ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಮಹಾಂತೇಶ್ವರಿ ಕಂಠಿ ಅತ್ಯಾಧುನಿಕ ಯಂತ್ರೋಪಕರಣಗಳ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ನಾಳೆ ಸಿಎಂ ಸಿದ್ದರಾಮಯ್ಯನವರು ಲೋಕಾರ್ಪಣೆಗೊಳಿಸಲಿದ್ದಾರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣಗಳಿಂದ ಸುಸಜ್ಜಿತವಾಗಿ ಮರು ನಿರ್ಮಾಣ ಮಾಡಿರುವ ಕಿದ್ವಾಯಿ ಆಸ್ಪತ್ರೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ನಾಳೆ ಲೋಕಾರ್ಪಣೆಗೊಳ್ಳುವುದು ಎಂದು ವೈದ್ಯಕೀಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೈದರಾಬಾದ್ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿನ ಕ್ಯಾನ್ಸರ್ ರೋಗಿಗಳು ದೂರದ ಹೈದರಾಬಾದ್ ಹಾಗೂ ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ 10 ಕೋಟಿ ರೂಪಾಯಿಗಳಲ್ಲಿ ಅಳವಡಿಸಿರುವ ಲಿನಿಯರ್ ಆಕ್ಯುಲೇಟರ್ ಚಿಕಿತ್ಸೆ ಮೆಡಿಕಲ್ ಆಂಕಾಲಜಿಸ್ಟ್ ಮುಖಾಂತರ ಕೀಮೋಥೆರಪಿ ಚಿಕಿತ್ಸೆ ಹಾಗೂ ಸರ್ಜಿಕಲ್ ಆಂಕಾಲಜಿಸ್ಟ್ ಮುಖಾಂತರ ಶಸ್ತ್ರಚಿಕಿತ್ಸಾ ಘಟಕ ಆರಂಭಿಸಲಾಗಿದೆ ವಿಕಿರಣ ಚಿಕಿತ್ಸೆಗಾಗಿ ನುರಿತ ತಜ್ಞ ವೈದ್ಯರ ನೇಮಕ ಮಾಡಲಾಗಿದೆ ಆಸ್ಪತ್ರೆಯಲ್ಲಿ 6 ಕೋಟಿ ರೂಪಾಯಿಗಳಲ್ಲಿ ಸಿಟಿ ಸ್ಕ್ಯಾನ್ ಯಂತ್ರವನ್ನು ಆಧುನೀಕರಣಗೊಳಿಸಲಾಗಿದೆ ಹೈಟೆಕ್ ಲ್ಯಾಬ್ ಕೂಡ ಇದೆ ಎಂದು ವಿವರಿಸಿದರು 50 ಹಾಸಿಗೆಯುಳ್ಳ ಆಸ್ಪತ್ರೆಯನ್ನ 80 ಹಾಸಿಗೆಗಳಿಗೆ ಏರಿಸಲಾಗಿದೆ ಒಳರೋಗಿಗಳ ಸಂಬಂಧಿಕರು ಇರುವುದಕ್ಕೆ ಅನುಕೂಲಕ್ಕಾಗಿ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿ ಅವರು ತಮ್ಮ ಫೌಂಡೇಶನ್ ಮುಖಾಂತರ 60 ಕೋಟಿ ರೂಪಾಯಿ ನೀಡಿದ್ದಾರೆ ಅದರಂತೆಯೇ ಕಲಬುರಗಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಆವರಣದಲ್ಲಿ ಧರ್ಮಶಾಲೆ ನಿರ್ಮಿಸಲು 6 ಕೋಟಿ ರೂಪಾಯಿ ನೀಡಿದ್ದಾರೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಇರುವ ಊಟದ ವ್ಯವಸ್ಥೆಯನ್ನ ಇಲ್ಲಿನ ಆಸ್ಪತ್ರೆಗೆ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು यहाँ पे कलबुर्गी में हम एक पेरिफेरल कैंसर सेंटर एस्टेब्लिश किए हैं मेडिकल एजुकेशन डिपार्टमेंट से ये ब्रांच ऑफ किदवाई से काम कर रहा है यहाँ पे सभी तरह के फैसिलिटी हैं यहाँ पे अगर कोई सर्जरी रिक्वायर्ड है तो यहाँ पे ऑंको सर्जन है सर्जिकल ऑंकोलॉजिस्ट है यहाँ पे ओटी फैसिलिटी है यहाँ पे पोस्ट ऑपरेटिव वार्ड है एक ICU भी है यहाँ पे इसके अलावा कीमोथेरेपी जिनको ज़रूरत है तो कीमोथेरेपी भी हम यहाँ पे दे रहे हैं डे केयर भी है एडमिशन्स भी है और एक मेडिकल ऑन्कोलॉजिस्ट भी यहाँ पे हम अपॉइंट किए हैं इसके अलावा रेडियोथेरेपी फैसिलिटी यहाँ पे हम एक नया लीनियर एक्सेलरेटर यहाँ पे हम इंस्टॉल किए हैं इसका तकरीबन 10 करोड़ रुपए में उसके अलावा एक सिटी सिमुलेटर है प्रॉपर प्लानिंग ऑफ केसेस को वो भी 6 करोड़ रुपये का इक्विपमेंट यहाँ पे दिए हैं इसके अलावा यहाँ पे एक लेबोरेटरी एस्टेब्लिश किए हैं और यहाँ पे फुल फ्लेज कैंसर सेंटर है और यहाँ पे BPL कार्ड होल्डर्स को फ्री ऑफ कॉस्ट ट्रीटमेंट है APL कार्ड होल्डर्स को भी 70% डिस्काउंट है और सब स्कीम्स में यहाँ यहाँ पे एनरोल्ड है इसमें तो सभी लोग आके इसका ये जो फैसिलिटी है उसका उपयोग लें और यहाँ पे जो पेशेंट्स बाहर जा रहे हैं वो बाहर जाने की ज़रूरत नहीं है यहीं पर ले सकते कल
माननीय मुख्यमंत्री जी इसको इनॉग्रेशन कर रहे हैं। इसके अलावा एक यहाँ धर्मशाला भी आ रहा है, इन्फोसिस फाउंडेशन सुधा मूर्ति जी यहाँ पे 6 करोड़ रुपए यहाँ धर्मशाला के लिए उन्होंने दे रहे हैं, उसका भी फाउंडेशन है। इसके अलावा एक हमारा राजीव गांधी हेल्थ यूनिवर्सिटी का जो रीजनल सेंटर बना रहे हैं तकरीबन 7 करोड़ रुपए में, वो भी कल फाउंडेशन यहाँ पे कर रहे हैं। स्टाफ यहाँ फुल फ्लेज स्टाफ रहेगा, इसको स्टाफ अलग ही सैंक्शन किए हैं और रिक्रूटमेंट भी हुआ है, इसलिए ये स्लोली अपग्रेड कर रहे हैं। इसको 50 करोड़ रुपए में अपग्रेड फुल फ्लेज कैंसर सेंटर बनाना एक स्कीम का जो गवर्नमेंट था, ये स्टेज वाइज हम इसको इम्प्लीमेंट कर रहे हैं। ಬೆಂಗಳೂರಿನ ಕಿದ್ವಾಯ್ ಕ್ಯಾನ್ಸರ್ ಸಂಸ್ಥೆಯ ಒಂದು ಉಪಾಂಗವಾಗಿದೆ ಇದು. ಮಾರ್ಚ್ 1990 ಪ್ರಾರಂಭ ಆಯಿತು, ಆಮೇಲೆ ಇತ್ತೀಚೆಗೆ ಒಂದು 2 ವರ್ಷದಲ್ಲಿ ಇದನ್ನು ಮೇಲ್ದರ್ಜೆಗೇರಿಸಿ ಇಲ್ಲಿ ಸಾಕಷ್ಟು ಸೌಕರ್ಯಗಳನ್ನು ಒದಗಿಸುವಂಥ ಒಂದು ಕ್ರಮವನ್ನು ಇಲ್ಲಿ ನಡೆದಿದೆ. ಈಗ ರೀಸೆಂಟಾಗಿ ಸರ್ಜಿಕಲ್ ಬ್ಲಾಕ್ ಅಂದರೆ ಶಸ್ತ್ರಚಿಕಿತ್ಸೆ ಕೊಠಡಿ, ಆಮೇಲೆ ಕಿಮೋಥೆರಪಿ ವಾರ್ಡ್ ಮತ್ತು ನೋವುನಿವಾರಕ ಘಟಕ ಮತ್ತು ವಿಕಿರಣ ಚಿಕಿತ್ಸೆಯಲ್ಲಿ ಹೊಸದಾಗಿ ಅಳವಡಿಸುವಾದ ಲೀನಿಯರ್ ಆಕ್ಸಿಲರೇಟರ್ ಇವೆಲ್ಲ ಸೌಲಭ್ಯಗಳಿಗೆ ಈ ಭಾಗದ ಜನರಿಗೆ ಇದೊಂದು ನಿಜವಾಗಿ ಒಂದು ವರದಾನವಾಗಿ ಒಂದು ಇದಾಗಿ ಸಂಭವಿಸಿದೆ. ಮುಂಚೆ ಈ ಚಿಕ್ಕಪುಟ್ಟ ಕ್ಯಾನ್ಸರ್ಗಳಿಗೆ ಎಲ್ಲರೂ ಹೈದರಾಬಾದ್ ಬೆಂಗಳೂರು ಮತ್ತು ಬೇರೆ ಮಹಾನಗರಿಗೆ ಹೋಗಬೇಕಾಗಿತ್ತು. ಈಗ ಶೇಕಡ 80% ಆಗುವಂಥ ಕ್ಯಾನ್ಸರ್ಗಳಿಗೆ ನಾವು ಸ್ಥಳೀಯವಾಗಿ ಇಲ್ಲೇ ನಾವು ಇದನ್ನು ಗುಣಪಡಿಸಬಹುದು. ಲೀನರ್ ಎಕ್ಸಲರೇಟರ್, ಶಸ್ತ್ರಚಿಕಿತ್ಸೆ ಮತ್ತು ಕಿಮೋಥೆರಪಿ ಪೂರ್ವದ ಬಳಕೆಯಿಂದ ಒಂದೇ ಸಮಯದಲ್ಲಿ ನಾವು ಇದನ್ನು ಕ್ಯಾನ್ಸರನ್ನು ಅಟ್ಯಾಕ್ ಮಾಡಬಹುದು. ಈ ಮತ್ತು ಇನ್ನೊಂದು ಖುಷಿ ಪಡುವ ವಿಷಯ ಏನೆಂದರೆ ನಮ್ಮ ಆಸ್ಪತ್ರೆಯಲ್ಲಿ ಕಡುಬಡವರಿಗೆ ಮತ್ತು ಕಾರ್ಡ್ದ ಹೊಂದಿದವರು BPL ಕಾರ್ಡ್ ಆಗಲಿ, ವಾಜಪೇಯಿ ಆರೋಗ್ಯಶ್ರೀ ಕಾರ್ಡ್ ಆಗಲಿ, ಅಥವಾ ಈವನ್ ಯಶಸ್ವಿನಿ ಜ್ಯೋತಿ ಸಂಜೀವಿನಿ ಯಾವುದೇ ಅಡಿಯಲ್ಲಿ ಕಾರ್ಯಕ್ರಮ ಸರ್ಕಾರದ ಕಾರ್ಡ್ದಾರರು ಇದ್ದರೆ ಅವರಿಗೆಲ್ಲ ಉಚಿತ ಸೇವೆ ಇದೆ. ಮತ್ತು ಇವರಿಗೆ ಎಂಪ್ಲಾಯಿ ಸರ್ಕಾರಿ ಇವರು ಜ್ಯೋತಿ ಸಂಜೀವಿನಿ ಆರೋಗ್ಯದಲ್ಲಿ ಲಾಭ ಪಡೆಯಬಹುದು. SC/ST ಉಚಿತ ಸೇವೆ ಇದೆ ಆ ಸ್ಕೀಮಲ್ಲಿ. ಕಡುಬಡವರು ಇದ್ದರೆ ಅವರು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೆ 50% ರಿಯಾಯಿತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದಲ್ಲದೆ ಯಾವುದೇ ರೀತಿಯಲ್ಲಿ ಪೂರ್ತಿ ಕಡುಬಡವರಿದ್ದರೆ ಅವರನ್ನು ಉಚಿತವಾಗಿಯೂ ಸೇವೆ ನೀಡಲು ನಮಗೆ ನಿರ್ದೇಶಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರಿ, ಈ ಸುದ್ದಿಗೋಷ್ಠಿಯಲ್ಲಿ ತೊಗರಿ ಮಂಡಳಿ ಅಧ್ಯಕ್ಷ ಬಾಗನಗೌಡ ಪಾಟೀಲ್ ಸಂಕನೂರ್, ವೈದ್ಯರಾದ ಡಾಕ್ಟರ್ ವಸಂತ ಹರಸೂರ್, ಡಾಕ್ಟರ್ ಗುರುರಾಜ್ ದೇಶಪಾಂಡೆ, ಡಾಕ್ಟರ್ ಅಭಯ್ ಕುಮಾರ್, ಡಾಕ್ಟರ್ ನವೀನ್, ಡಾಕ್ಟರ್ ಶ್ರುತಿ, ಡಾಕ್ಟರ್ ಮಲ್ಲಿಕಾರ್ಜುನ್, ಅಧಿಕಾರಿ ನಿಶ್ಚಿತ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ನಾಳೆ ಬೆಳಗ್ಗೆ 11:30 ಸಿಎಂ ಸಿದ್ದರಾಮಯ್ಯನವರು ಕಲಬುರಗಿಗೆ ಆಗಮಿಸುತ್ತಿದ್ದಾರೆ. ನಾಳೆ ಬೆಳಗ್ಗೆ 11:30 ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾನ್ಸರ್ ಆಸ್ಪತ್ರೆ ಲೋಕಾರ್ಪಣೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮೂರ್ತಿ ಅನಾವರಣ ಹಾಗೂ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಲಾಗಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಬಾಗನಗೌಡ ಪಾಟೀಲ್ ಸಂಕನೂರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕ್ಯಾನ್ಸರ್ ಹಾಸ್ಪಿಟಲ್ ಇನಾಗ್ರೇಷನ್ ಮಾಡಿ ಮಾನ್ಯ ಜಗಜೀವನ್ ರಾಮ ಮೂರ್ತಿ ಅನಾವರಣ ಕೂಡ ನಾಳೆ ಮಾಡ್ತಾರೆ. ಅನಾವರಣ ಮಾಡಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕ ಸಭೆ ಕೂಡ ಕರೆದಿದ್ದಾರೆ. ಕಾರಣ ಎಲ್ಲ ಸಮಾಜದವರಿಗೂ ಸಮಾನತೆ ಕೊಡ್ತಕ್ಕಂಥ ಒಂದು ಕಾಯಕ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಬಾಳದಿಂದ ಜಗಜೀವನ ರಾಮನ ಮೂರ್ತಿ ಅನಾವರಣ ಮಾಡಬೇಕು ಅನ್ನೋಂಥ ಒಂದು ಸಂದೇಶ ಇತ್ತು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗ ಸಂಪೂರ್ಣ ಮಾಡಿದ್ದಾರೆ. ಅದರ ಪ್ರಕಾರ ಅನಾವರಣಗೊಂಡು ಸಮಾಜದವರಿಗೆ ನ್ಯಾಯ ಒದಗಿಸಲಿಕ್ಕೆ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಈಗಾಗಲೇ ಮೋದಿಯವರು ಈಗಾಗಲೇ 3 ವರ್ಷ ಮುಗಿಸಿ 4ನೇ ವರ್ಷ ಕಾಲಿರ್ತಾರೆ. ನಿಜವಾಗಿಯೂ ಮೋದಿಯವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆಯಲ್ಲಿ ವಿದೇಶಿಯನ್ನು ಕಪ್ಪು ಹಣವನ್ನು ಭಾರತ ದೇಶಕ್ಕೆ ಮರಳಿ ತೀರುತ್ತೇನೆ ಎಂದು ಮಗ್ಗ ಜನತೆಗೆ ಆಶ್ವಾಸನೆ ನೀಡಿ ಕಪ್ಪು ಹಣ ತರುವಲ್ಲಿ ವಿಫಲರಾಗಿದ್ದಾರೆ. ಕೇಂದ್ರದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತದ ಬಗ್ಗೆ ಭಾಳಷ್ಟು ಪ್ರಚಾರ ಪಡೆದುಕೊಂಡು ಇವತ್ತಿನ ದಿವಸ ಭಾರತ ದೇಶದಲ್ಲಿ ಸ್ವಚ್ಛ ಭಾರತ ಯೋಜನೆ ಜಾರಿಗೆ ಬಂದಿರುವುದಿಲ್ಲ.
ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರೀಕ್ಷಿತ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ 2015 ಮತ್ತು 16 ಏಪ್ರಿಲ್ ನಿಂದ ಡಿಸೆಂಬರ್ ವರೆಗೆ 1.55 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿದ್ದು ಆದರೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 2009 ರಲ್ಲಿ 10 ಲಕ್ಷ ಉದ್ಯೋಗ ಸೃಷ್ಟಿಸಿತು ಆ ಕಾರಣಕ್ಕಾಗಿ ಇವತ್ತು ಭಾರತ ದೇಶದಲ್ಲಿ ಐಟಿ ಕ್ಷೇತ್ರದಲ್ಲಿ ಆರ್ಥಿಕ ಹಿಂಜರಿತದಿಂದ ನಿರುದ್ಯೋಗ ಭೀತಿ ಹೆಚ್ಚಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ರೈತರ ಸಾಲ ಮನ್ನಾ ಮಾಡಲು ಮೀನಮೀಸೆ ಎಣಿಸುತ್ತಿರುವಾಗ ವಿಜಯ ಮಲ್ಯ ಮತ್ತು ಲಲಿತ್ ಮೋದಿ ಅಂತವರು ಸುಮಾರು ಸಾವಿರಾರು ಕೋಟಿ ಹಣವನ್ನು ಲಪಡಾಶಿ ವಿದೇಶಕ್ಕೆ ಪಲಾಯನಗೊಳ್ಳಲು ಅನುವು ಮಾಡಿಕೊಡಲಾಯಿತು ಜೆಸ್ಕಾಂ ಇಲಾಖೆಯಲ್ಲಿ ಹಮ್ಮಿಕೊಂಡಿದ್ದ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿಯ ಎಸ್ಸಿಎಸ್ಟಿ ಕಲ್ಯಾಣ ಸಂಸ್ಥೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಜೆಸ್ಕಾಂ ಅಧಿಕಾರಿಗಳ ನೌಕರರಿಂದ ಹಮ್ಮಿಕೊಂಡ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಿದರು ಬಾಳಬೇಕು ತ್ಯಾಗಕ್ಕೆ ನಾವು ಬದುಕಬೇಕು ಅಂತಕ್ಕಂಥ ಮಾರ್ಗದರ್ಶನ ಮಾಡಿರ್ತಕ್ಕಂಥವರಲ್ಲಿ ಭಟ್ಟ ಮೊದಲನೆಯದಾಗಿ ಮಹಾತ್ಮ ಗೌತಮ ಬುದ್ಧರು ಸುಮಾರು 2575 ಜಯಂತಿ 2570 ವರ್ಷಗಳ ಹಿಂದೆ ಮನುಷ್ಯರಿಗೆ ನಾವು ಹೇಗೆ ಬಾಳಿ ಬದುಕಬೇಕು ಅಂತ ಕುರಿತು ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಹಾನ್ ಪುರುಷ ಮಹಾತ್ಮ ಗೌತಮ ಬುದ್ಧರು ಯಾಕಂದ್ರೆ ಅಂದಿನ ಕಾಲದಲ್ಲಿ ನಾವು ವಿಚಾರ ಮಾಡಿ ನೋಡ್ಬೋದು 2580 ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ನಮ್ಮ ಸಮಾಜ ಅಂತ ಸಂದರ್ಭದಲ್ಲಿ ಕೂಡ ಅವರು ಅವರಿಗೆ ಜ್ಞಾನೋದಯ ಆಗಿ ಯಾಕಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಇವತ್ತು ನಿಜವಾಗಿರ್ತಕ್ಕಂಥ ಜೀವನದ ಅರ್ಥ ಏನು ಅಂತಕ್ಕಂಥದ್ದನ್ನ ಅವರು ಅದನ್ನ ತಮ್ಮ ಪರಿಶ್ರಮ ಮತ್ತು ತಮ್ಮ ಒಂದು ಕಠಿಣ ಏನು ತಪಸ್ಸಿನ ಮೂಲಕ ಜ್ಞಾನೋದಯ ಆದಮೇಲೆ ಅದನ್ನ ತಮ್ಮಷ್ಟಿಗೆ ತಾವು ಅದನ್ನ ಅದರ ಆನಂದವನ್ನ ಅನುಭವಿಸಲಿಲ್ಲ ಇಡೀ ಭಾರತ ದೇಶವನ್ನ ಸುತ್ತಿ ಸಾಮಾನ್ಯ ಜನರಿಗೆ ಆ ಜ್ಞಾನೋದಯದ ಅನುಭವ ಮತ್ತು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನ ಇವತ್ತು ಮಾನವ ಕೂಡಕ್ಕೆ ಇವತ್ತು ಮಹಾತ್ಮ ಗೌತಮರು ಈ ಸಮಾರಂಭದಲ್ಲಿ ಸಂಗನಾಮ್ ಭಂತೇಜಿ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಜೆಸ್ಕಾಂನ ಎಂಡಿ ಎಂ ಮುನಿರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇಂದು ಕನ್ನಡ ಭವನದಲ್ಲಿ ಕರಿಬಸವೇಶ್ವರ ವೈದಿಕ ಸಂಸ್ಥಾನ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಕರಿಬಸವೇಶ್ವರ ವೈದಿಕ ಸಂಸ್ಥಾನ ಶಿಬಿರದ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ರೇವಣಸಿದ್ಧ ಶಿವಾಚಾರ್ಯರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇಲ್ಲಿ ಪುಸ್ತಕ ಓದಿ ಜ್ಞಾನ ಪಡ್ಬೋದು ಅದ್ರ ಗುರುವಿನ ದರ್ಶನ ಗುರುವಿನ ಮಾರ್ಗದಿಂದ ಬರೋದಂತ ಜ್ಞಾನ ಬಹಳ ಮಹತ್ವ ಜೀವನದಲ್ಲಿ ಅದು ಬಹಳ ಬೇಕಲ್ಲೇ ಬೇಕು ಒಬ್ರಿಗೆ ಮಾತ್ರ ಅಲ್ಲ ಈಗ ಹಣ್ಣು ಕಲಬುರಗಿ ಒಂದು ಆರು ಗ್ರೂಪ್ ಇವಾಗ ಎಂತ ಏನು ಬೇಕಂತೇಳಿ ಅವ್ರು ಮಾತಾಡ್ತಾ ಮಾತಾಡ್ತಾ ನಾನು ಹೇಳಿ ಅಪ್ಪಗೆ ತಮ್ಮ ಸಮಯ ಇದ್ರೆ ಹೇಳ್ರಿ ಕ್ಷಣಸಿಗೆ ಒಂದ್ಸರಿ ಹೋಗೋಣ ಒಂದ್ಸರಿ ಸುತ್ತಾಕ್ ಬಂದ್ರೆ ಗೊತ್ತಾಗುತ್ತೆ ಎಲ್ಲಿ ನಾವು ಮಾಡೋಣ ಅಂತ ಹೇಳಿ ಖಂಡಿತವಾಗಿ ಅದು ಯಾಕಂದ್ರೆ ಅದರಲ್ಲಿ ಒಬ್ಬರು ಸೀಮಿತ ಆಗಿಲ್ಲ ಅದು ಧರ್ಮವು ಎಲ್ಲರಿಗೆ ಮುಟ್ಬೇಕು ಎಂಟನೇ ಏನಪ್ಪ ಅಂದ್ರೆ ಶರಣ ಪರಂಪರೆ ಅದೇ ಅದರ ಈ ಪರಂಪರೆ ತುಂಬಾ ಕೊಟ್ಕೊಳ್ತಾರೆ ನಾವು ಬೆಳೆಸ್ಬೇಕಾಗಿತ್ತು ಬೆಳೆಸ್ಬೇಕಾದ್ರೆ ಎರಡು ಕಡೆ ನೋಡೋಣ ನಾವು ಪ್ರಸಾದ ಇರ್ಬೇಕು ಇಂಥ ಒಂದು ಆಧುನಿಕದಲ್ಲಿ ಆರ್ಥಿಕದಲ್ಲಿ ನಾವು ಮುಂದೆ ಬೀಳ್ತಾ ಇದ್ದೀವಿ ಇದಕ್ಕೆ ಹೊಸ ರೀತಿ ಹೊಸ ವಿಚಾರದಿಂದ ಹೊಸ ಈಗ ನಾವು ಕಲಬುರಗಿ ಭಾಳ ದೊಡ್ಡ ನಗರ ಆಗ್ತಾ ಇದೆ ದೊಡ್ಡ ನಗರ ಆಗ್ತಾ ಆಗ್ತಾ ಭಾಳಷ್ಟು ಸ್ಕೂಲು ಕಾಲೇಜಿಂದು ಬೆಳೀತಾ ಇದೆ ಆ ಸ್ಕೂಲ್ ಕಾಲೇಜ್ ಬೆಳೆದಲ್ಲಿ ಇವು ಹಿಂದೆ ಬೀಳ್ತಾ ಇದೆ ಸೊ ಇದನ್ನು ಅದಕ್ಕೆ ನಾವು ಬರಬೇಕಾದ್ರೆ ಎಂತಿಂಥ ಜಾಗ ಬೇಕು ಈ ಜಾಗದಲ್ಲಿ ನಾವು ಬೆಳೆಯೋಕಪ್ಪ ನಾವು ತಯಾರಿದ್ದೀವಿ ಹಾಗೆ ಇನ್ನ ನನಗೇನಪ್ಪ ಅಂದರೆ
ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಚಂದ್ರಗುಂಡ ಶಿವಾಚಾರ್ಯರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಲಿಂಗರಾಜಪ್ಪ ಅಪ್ಪ ನಾಗಲಿಂಗಯ್ಯ ಮಠಪತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇದಿಷ್ಟು ಯೋಜನೆ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.